ಎಲ್ರಿಗೂ ನಮಸ್ತೆ. ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಯಾಕಂದ್ರೆ ಈ ತಿಂಗಳವರೆಗೂ ನ್ಯೂ ಇಯರ್ ಅನ್ನೋದು ಇದ್ದೇ ಇರುತ್ತೆ. ಆಕ್ಚುಲಿ ಮೇಡಮ್ ಅವರು ಎಲ್ಲ ಆಲ್ಮೋಸ್ಟ್ ಕತೆ ಹೇಳಿದ್ದಾರೆ ಕ್ಲೈಮ್ಯಾಕ್ಸ್ ಒಂದ್ಬಿಟ್ಟು. ಹಾಗಾಗಿ ಬಹುಶಃ ನಾವು ಮಾತಾಡೋದಕ್ಕೆ ವಿಷಯ ಇದೆಯೋ ಎಲ್ಲೋ ಗೊತ್ತಿಲ್ಲ. ಆದ್ರೆ ಗಂಧರ್ವ ಸರ್ ಹೇಳ್ದಂಗೆ ದೇಸಿ ಮ್ಯೂಸಿಕ್ ನಿಜವಾಗ್ಲು ಮಾಡಿರೋದು, ಅದೇ ರೀತಿ ದೇಸಿ ಮೇಡ್ಸ್ ಮ್ಯೂಸಿಕ್ಕು, ಆಮೇಲೆ ಈ ಸಿನಿಮಾ ಬಂದು ಹೋಮ್ ಮೇಡ್ ಸಿನಿಮಾ ಅನ್ನೋ ಥರನೂ ಹೇಳ್ಬೋದು. ಯಾಕಂದ್ರೆ ಅಮ್ಮ ಡೈರೆಕ್ಟರು, ಅವ್ರ ಮಕ್ಕಳೆಲ್ಲ ಒಬ್ರು ಪ್ರೊಡ್ಯೂಸರು ಒಬ್ರು ಆರ್ಟಿಸ್ಟು, ಈ ರೀತಿ ಒಂದು ಫ್ಯಾಮಿಲಿ ಒಂದು ಸಿನಿಮಾ ಅನ್ನೋ ಥರ. ಅವರ ಫ್ಯಾಮಿಲಿಯಲ್ಲಿ ನಾವು ಕೂಡ ಒಂದು ಫ್ಯಾಮಿಲಿಯಾಗಿ ಸಿನಿಮಾ ಮಾಡಿರೋದು ನಿಜವಾಗ್ಲೂ ಒಂಥರ ಖುಷಿಕರ ಸಂಗತಿ. ಎಲ್ಲ ಕಲಾವಿದ್ರು ಚೆನ್ನಾಗೆ, ಅಂದರೆ ಆ ಕ್ಯಾರೆಕ್ಟರ್ ತಕ್ಕಂಗೆ ಆ ಪಾತ್ರಕ್ಕೆ ಯಾರ್ಯಾರು ಬೇಕು ಆ ಪಾತ್ರಧಾರಿಗಳು ಅವ್ರನ್ನೆಲ್ಲ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಿಜವಾಗ್ಲು ಖುಷಿ ಆಗುತ್ತೆ ಒಂದು ಸಿನಿಮಾದಲ್ಲಿ ಎಲ್ಲ ಕೆಲವು. ಆಮೇಲೆ ಡ್ಯಾನಿ ಸರ್ ಜೊತೆ ಮಾಡಿರುವಂಥದ್ದು, ಆಮೇಲೆ ಸುನೀಲ್ ಸರ್ ಜೊತೆ ಮಾಡಿರುವಂಥದ್ದು, ಕೋಟೆ ಪ್ರಭಾಕರ್ ಅವ್ರ ಜೊತೆ ಈ ಸ್ಕ್ರೀನ್ ಶೇರ್ ಮಾಡ್ತೀವಲ್ಲ, ಎಲ್ಲ ಒಂದು ಒಂದು ಪಾತ್ರಧಾರಿಗಳೇ ಒಂದು ಹಿಂಡೆ ಇದೆ ಅದು ಅಣು ಮಾಡಿಕೊಟ್ರು. ಆಮೇಲೆ ರವಿ ಅವರು ಅಷ್ಟೇ, ಅವ್ರು ಹೇಳ್ತಾರೆ ಈ ಥರ ನಾವೆಲ್ಲ ಹಿಂಗೆ ಮಾಡಿದ್ವಿ ಅಂತ, ಆದರೆ ಕರೆಕ್ಟಾಗಿ ಎಲ್ಲರಿಗೂ ಒಳ್ಳೆ ಪೇಮೆಂಟೇ ಕೊಟ್ಟರು. ಅವ್ರು ಹೇಳ್ಕೊಡಲ್ಲ ಅಷ್ಟೇ, ಆದರೆ ನಾನು ಹೇಳ್ಕೊತೀನಿ ನಿಜವಾಗ್ಲು ಒಳ್ಳೆ ಪೇಮೆಂಟೇ ಬಂತು, ಚೆನ್ನಾಗೇ ಬಂತು. ಬಹುಶಃ ಅವ್ರಿಗೆ ಅದ್ರ ಕಡಿಮೆ ಅನ್ನಿಸ್ಬೋದೇನೋ, ಆದರೆ ನಮಗೆ ಜಾಸ್ತಿನೇ ಅದು ನಿಜವಾಗ್ಲು ಜಾಸ್ತಿನೇ. ಇನ್ನು ಕೊಟ್ಟರು ತಗೊಂತೀವಿ, ತೊಂದರೆ ಇಲ್ಲ, ಜಾಸ್ತಿ ಕೊಟ್ಟರು ನಾನು ಒಳ್ಳೇದಾಗ್ಲಿ. ಆಮೇಲೆ ಭಾವನಿ ಸರ್ ಬಗ್ಗೆನೂ ಹೇಳ್ಬೇಕಂದ್ರೆ, ಯಾಕಂದ್ರೆ ಈಗ ಈ ನಡುವೆ ಸಿನಿಮಾಗಳು ಎಕ್ಸ್ಪೀರಿಯನ್ಸ್ ಇಲ್ಲದೆ ಮಾಡೋರು, ಹಲೋ ಹಲೋ, ಆಕ್ಚುಲಿ ಈ ನಡುವೆ ಬಹಳಷ್ಟು ನಾನು ಎಡಿಟಿಂಗ್ ಟೈಮಲ್ಲಿ ಆಗಲಿ ಅಥವಾ ನಾನು ಆ್ಯಕ್ಟ್ ಮಾಡೋ ಟೈಮಲ್ಲಿ ಅನುಭವಿ ನಿರ್ದೇಶಕರು ಕಡಿಮೆ, ಹಾಗಾಗಿ ಬಹಳಷ್ಟು ನಾವು ಕಷ್ಟಪಡ್ತಾ ಇರ್ತೀವಿ. ಅಂಥದ್ರಲ್ಲಿ ಭವಾನಿ ಸರ್ ಇರುವಾಗ ಈಸ್ ಎ ಸೀನಿಯರ್ ಮೋಸ್ಟ್ ಅಸೋಸಿಯೇಟ್ ಡೈರೆಕ್ಟ್ರು, ಆಮೇಲೆ ಡೈರೆಕ್ಷನ್ ಕೂಡ ಮಾಡಿದ್ರು. ಅವ್ರ ಟೀಮ್ ಏನೇ ನಮಗೆ ಒಂಚೂರು ಟೆನ್ಷನ್ ಇರಲಿಲ್ಲ, ಆರಾಮಾಗಿ ಬರೋರು ಸರ್ ಹಿಂಗಿದೆ ಈ ಥರ ಇದೆ ನೋಡಿ ಈ ಡೈಲಾಗು, ರೆಸ್ಟ್ ತಗೊಳ್ಳಿ, ಆ ಸೀನ್ ಆಯ್ತಾ ರೆಸ್ಟ್ ತಗೊಳ್ಳಿ, ಈ ಟೈಮಲ್ಲಿ ಇರುತ್ತೆ ನಿಮ್ಮನ್ನು ಕರಿಸ್ತೀವಿ ಆವಾಗ ಕೊಡ್ತೀವಿ. ಎಷ್ಟು ನೀಟಾಗೆ ಒಂದು ಪ್ಲ್ಯಾನ್ಡ್ ಆಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ, ಎಷ್ಟಂದ್ರೆ ಶಾರ್ಟ್ ಮುಂಚೆನೆ ಸ್ಕ್ರಿಪ್ಟಲ್ಲೇ ಆ ಒಂದು ಎಡಿಟ್ ಮಾಡೋರು, ಅಂದರೆ ಶಾರ್ಟ್ ಡಿವೈಡ್ ಥರ ಆ ಮುಂಚೆ ಎಲ್ಲ ಆಗಿ ಮಾಡ್ತಾ ಇದ್ವಿ, ಅದನ್ನ ನೋಡ್ತಾ ಇದ್ವಿ ಅವಾಗ. ಯಾಕಂದ್ರೆ ಈಗ ಬರೋದೆಲ್ಲ ಏನಂದ್ರೆ ಎಲ್ಲಾನು ಈ ಆ್ಯಂಗಲಲ್ಲಿ ಫುಲ್ಲು ತೆಗಿ, ಆ ಆ್ಯಂಗಲಲ್ಲಿ ಫುಲ್ಲು ತೆಗಿ, ಈ ಕಡೆ ಆ್ಯಂಗಲಲ್ಲಿ ಫುಲ್ಲು ತೆಗಿ, ಆಮೇಲೆ ಕೊನೆಗೆ ಎಡಿಟ್ರ್ ಕೂತ್ಕೊಂಡಾಗ ಯಾವ್ದು ಹಾಕೊಳ್ಳಿ ಅಂತಾನೆ ತಲೆ ಕೆಡಿಸ್ಕೊಬೇಕು. ಆ ರೀತಿ ಈ ಪರಿಸ್ಥಿತಿ ಇರೋ ಟೈಮಲ್ಲಿ ಕೂಡ ಭವಾನಿ ಸರ್ ನಿಜವಾಗ್ಲು ಪುಷ್ಪ ಮೇಡಮ್ಗೆ ಒಂದು ಒಳ್ಳೆ ಸಪೋರ್ಟಿಂಗ್ ಆಗಿ ನಮ್ಮ ಆರ್ಟಿಸ್ಟ್ ಎಲ್ಲರಿಗೂ ಕೂಡ ಅದೇ ಅದನ್ನೇ ಆ ರೀತಿ ಒಂದು ಟೋಟಲ್ ಅವರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಿಜವಾಗ್ಲು ಒಂದು ಸಹಕಾರ ಕೊಡ್ತು. ಈ ರೀತಿ ಸಿಕ್ಬಿಟ್ರೆ ನಮ್ಗೆ ಆರ್ಟಿಸ್ಟ್ ಆದವ್ರಿಗೆ ನಿಜವಾಗ್ಲು ಈಸಿ ಒಂದು ಆಕ್ಟ್ ಮಾಡೋದಕ್ಕೆ. ಹಾಗಾಗಿ ಭವಾನಿ ಸರ್ಗುನು ಒಂದು ಒಳ್ಳೆ ಈ ಇದ್ರಲ್ಲಿ ಒಂದು ಚಪ್ಪಳೆ ಬರಲಿ, ಪ್ರಶಂಸೆ ಬರಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ಇಡೀ ಟೀಮ್ ಒಂದು ಕಷ್ಟಪಟ್ಟು ಮಾಡಿರುವಂತ ಒಂದು ಮಹಿಳಾ ಪ್ರಧಾನ ಚಿತ್ರ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಎಲ್ಲ ಮಹಿಳೆಯರೇ ಸೇರಿ ಒಂದು ಸಿನಿಮಾ ಮಾಡಿರುವಂಥದ್ದು. ಆಮೇಲೆ ಯೂತ್ ಹೀರೋಗಳ ಜೊತೆ ನಾವು ಸ್ವಲ್ಪ ಓಲ್ಡ್ ಇದೀವಿ, ಹಾಗಾಗಿ ಒಳ್ಳೇದಾಗ್ಲಿ, ಅವರ ಫ್ಯೂಚರ್ಗೂ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್.